ನ್ಯೂಸ್ ನಿರೂಪಕಿ ಸುಕನ್ಯಾ ಅವರ ಈಗಿನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ವೀಕ್ಷಕರೇ? ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇವರ ಪರಿಸ್ಥಿತಿ ಹೇಗಿದೆ ನೋಡ್ಕೊಂಡು ಬರೋಣ ವೀಕ್ಷಕರೇ. ಇದಕ್ಕೂ ಮೊದಲು ತಪ್ಪದೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕೊರೋನಾ ಎರಡನೇ ಅಲೆ ಕರ್ನಾಟಕದಲ್ಲಿ ಎಂಥ ಪರಿಸ್ಥಿತಿ ಸೃಷ್ಟಿ ಮಾಡಿದೆ ಎನ್ನುವುದು ನಮಗೆಲ್ಲ ಗೊತ್ತಿರೋ ವಿಚಾರ. ಇದರಿಂದಾಗಿ ನಮ್ಮ ರಾಜ್ಯದಲ್ಲಿ ಅನೇಕ ಸಾವು ನೋವುಗಳಾಗಿವೆ. ಹಲವಾರು ಮಂದಿ ರಾಜ್ಯದ ಜನತೆ, ಹಲವಾರು ಸೆಲೆಬ್ರಿಟಿಗಳನ್ನು ಕೊರೋನಾದಿಂದಾಗಿ ಈ ವರ್ಷ ನಾವು ಕಳೆದುಕೊಂಡಿದ್ದೇವೆ. ಏನು ಕೊರೋನಾ ಗೆದ್ದು ಬಂದವರು ಸಹ ಇದ್ದಾರೆ. ಈಗ ನ್ಯೂಸ್ ನಿರೂಪಕಿಯಾದ ಸುಕನ್ಯಾ ಸಂಪತ್ ಅವರು ಸುಮಾರು 10ಕ್ಕೂ ಹೆಚ್ಚು ವರ್ಷಗಳಿಂದ ನ್ಯೂಸ್ ಮಾಧ್ಯಮಗಳಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದು, ನ್ಯೂಸ್ ವಾಹಿನಿಯಲ್ಲಿ ಸುಮಾರು 5ಕ್ಕೂ ಹೆಚ್ಚು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಈಗ ನ್ಯೂಸ್ ನಿರೂಪಕಿ ಸುಕನ್ಯಾ ಅವರಿಗೆ ಎಂಥ ಪರಿಸ್ಥಿತಿ ಬಂದಿದೆ ಗೊತ್ತಾ? ನಿಜಕ್ಕೂ ಕಣ್ಣೀರು ಬರುತ್ತೆ ವೀಕ್ಷಕರ. ಕೊರೋನಾ ಗೆದ್ದು ಬಂದ ನ್ಯೂಸ್ ನಿರೂಪಕಿ ಸುಕನ್ಯಾ ಸಂಪತ್ ಅವರು ಕೊರೋನಾದಿಂದಾಗಿ ತಮಗೆ ಆದ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಆಸ್ಪತ್ರೆಯಿಂದ ತಮ್ಮ ಪರಿಸ್ಥಿತಿ ಹೇಗಿತ್ತು, ಕೊರೋನಾದಿಂದಾಗಿ ಅವರಿಗೆ ಆಗಿದ್ದೇನು, ಇದನ್ನು ಅವರು ಗೆದ್ದು ಬಂದಿದ್ದು ಹೇಗೆ ಎನ್ನುವುದನ್ನು ಸುಕನ್ಯಾ ಅವರು ವಿವರಿಸಿದ್ದಾರೆ. ಪ್ರಾಮಾಣಿಕವಾಗಿಯೂ ಇದು ನನಗೆ ಮರುಜನ್ಮ ಅನಿಸುತ್ತಿದೆ. ನಿಮ್ಮೆಲ್ಲರ ಮೆಸೇಜ್ ಮತ್ತು ಕಾಲ್ಗಳಿಗೆ ನಾನು 2 ತಿಂಗಳಿಂದ ನಾನು ಉತ್ತರ ನೀಡಿಲ್ಲ. ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ ಎಲ್ಲರಿಗೂ ಧನ್ಯವಾದ ಹೇಳಲು ಬಯಸುತ್ತೇನೆ. ನನಗೆ, ನನ್ನ ಪತಿ, ನನ್ನ ಅಜ್ಜಿ ಮತ್ತು ನನ್ನ ಮಗಳಿಗೆ 9ನೇ ತಾರೀಕು ಕೊರೋನಾ ಪಾಸಿಟಿವ್ ಬಂದಾಗ ನಾವೆಲ್ಲರೂ 14 ದಿನಗಳ ಕಾಲ ಕೊರೋನಾದಿಂದ ಗುಣಮುಖರಾಗುತ್ತೇವೆ ಎಂದು ಅಂದುಕೊಂಡಿದ್ದೆವು. ದೇವರ ದಯೆಯಿಂದ ನನ್ನ ಪತಿ ಮತ್ತು ಮಗಳು 10 ದಿನಗಳಲ್ಲಿ ಗುಣಮುಖರಾದರು. ಆದರೆ ನನ್ನ ಅಜ್ಜಿಯನ್ನು ಕಳೆದುಕೊಂಡೆ. ಅಲ್ಲದೆ ನನಗೆ ಹೊಸ ಬಗೆಯ ಕೊರೋನಾ ಇನ್ಫೆಕ್ಷನ್ ಆಗಿದ್ದ ಕಾರಣ ನನ್ನ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿತ್ತು. ನನಗೆ ಜ್ವರ ಬಂದು ಅದು ನಿಮೋನಿಯಾಗೆ ತಿರುಗಿತು. ನಂತರ ಶ್ವಾಸಕೋಶದ ತೊಂದರೆ ಮತ್ತು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಆಯಿತು. ಎಲ್ಲ ವ್ಯವಸ್ಥೆ ಇದ್ದ ಆಸ್ಪತ್ರೆ, ಸ್ನೇಹಮಯದಿಂದ ಇದ್ದ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಧನ್ಯವಾದ. ನನಗೆ ಬೆಡ್ ಆಕ್ಸಿಜನ್ ಇರುವ ಒದಗಿಸಿಕೊಟ್ಟಿರುವಂತಹ ಹಾಗೂ ಅದರಿಂದ ನಾನು ಇಂದು ಜೀವಂತವಾಗಿದ್ದೇನೆ. ನನ್ನ ಕಷ್ಟದ ದಿನಗಳಲ್ಲಿ ಸಹಾಯ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಂದು ತಿಳಿಸಲು ಇಷ್ಟಪಡುತ್ತೇನೆ ಎಂದು ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕೊರೋನಾ ಎರಡನೇ ಅಲೆಗೆ ನ್ಯೂಸ್ ನಿರೂಪಕಿ ಸುಕನ್ಯಾ ಅವರ ಪರಿಸ್ಥಿತಿಯನ್ನು ಯಾವ ರೀತಿ ಹಂಚಿಕೊಂಡಿದ್ದಾರೆ ಎಂದು. ದಯವಿಟ್ಟು ನೀವು ಕೂಡ ಕೊರೋನಾದಿಂದ ಮುಕ್ತರಾಗಿ ಆದಷ್ಟು ಬೇಗ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.